ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ದಿನೇಶ್ ಬೇರೇಗೌಡ ಮಾತಾಡ್ತೀನಿ. ನನ್ನ ಜೊತೆ ನಮ್ಮ ರೋಟ್ರಿ ಮಿಟ್ ಒಂದು ಸೆಟಲ್ ಶಿವಕುಮಾರ್ ಅವರಿದ್ದಾರೆ. ನಾನು ಇವತ್ತು ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇ 14ನೇ ತಾರೀಕು ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ನಮ್ಮ ರೋಟ್ರಿ ಮಿಡ್ ಟೌನ್ ಅರ್ಕಲಗೋಡ್ ಹಾಸನ್ ಮತ್ತು ನಮ್ಮ ಕೊಣ್ಣೂರು ಲಯನ್ಸ್ ಕ್ಲಬ್ ಅವರು, ಕೊಣ್ಣೂರು ಬ್ರಹ್ಮಕುಮಾರಿ ಸಮಾಜದವರು ಹಾಗೂ ಅರ್ಕಲಗೋಡ್ ನೆಲ ಜಲ ಸಂರಕ್ಷಣೆ ಸಮಿತಿ ಎಲ್ಲರ ಸಹಭಾಗಿತ್ವದಲ್ಲಿ ಒಂದು ಆರೋಗ್ಯ ಮೇಳ ಮಾಡ್ತಾ ಇದ್ದೀವಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಅವತ್ತು ನಮ್ಮೆಲ್ಲ ಮಕ್ಕಳ ತಜ್ಞರು, ಸ್ತ್ರೀರೋಗ ತಜ್ಞರು, ಮೂಳೆ ರೋಗ ತಜ್ಞರು ಮತ್ತು ಸಾಮಾನ್ಯ ರೋಗ ತಜ್ಞರು, ಹೃದ್ರೋಗ ತಜ್ಞರು, ಫುಲ್ ಟೀಮ್ ಬರ್ತದೆ. ಐದೊಂದು ಸ್ಪೆಷಲ್ ಟೀಮೇ ಬರ್ತದೆ. ರಾಕೇಶ್ ನೇತ್ರಾಲಯ ವತಿಯಿಂದ ಐ ಡಾಕ್ಟರ್ಸ್ ಅವ್ರ ಟೀಮಲ್ಲಿ ಬರ್ತಾರೆ, ಕಣ್ಣಿನ ಪರೀಕ್ಷೆ ಮಾಡ್ತಾರೆ. ಮತ್ತು ನಮ್ಮ ಶುಗರ್ ಟೆಸ್ಟ್ಗಳಾಗಲಿ, ಬಿ ಪಿ ಜೊತೆಗೆ ಇ ಸಿ ಜಿ ಮಾಡಿಕೊಡೋದಾಗಲಿ, ಥೈರಾಯ್ಡ್ ಲೆವೆಲ್ ಟೆಸ್ಟ್ಗಳು ಅದರಲ್ಲಿ ಉಚಿತವಾಗಿ ಮಾಡಿಕೊಡ್ತೀವಿ. ರಕ್ತದ ಗುಂಪು ಏನು ಯಾರು ಮಾಡಿಸ್ಕೊಂಡಿಲ್ಲ ಅದು ಫ್ರೀ ಆಗಿ ಮಾಡಿಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪು ಇರುತ್ತೆ. ಮತ್ತು ಯಾರ್ಯಾರು ಐ ಡೊನೇಟ್ ಮಾಡಬೇಕು ಅಂತ ನಮ್ಮ ಎಲ್ಲರಿಗೂ ಮಾದರಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವ್ರ ಮಗ ಪುನೀತ್ ರಾಜ್ಕುಮಾರ್ ಅವರು, ಅವ್ರಿಗೂ ಅವತ್ತು ನಮ್ಮ ಪುನೀತ್ ರಾಜ್ಕುಮಾರ್ಗೂ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಅವರೇ ಮಾದರಿಯಾಗಿ ಕಣ್ಣಿನ ದಾನ ಮಾಡಿದರು. ಹಾಗೆ ಯಾರ್ಯಾರು ರಿಜಿಸ್ಟರ್ ಮಾಡಿಸೋಂಗಿದ್ರೆ ನೇತ್ರದಾನ ರಿಜಿಸ್ಟ್ರೇಷನ್ ಟೀಮ್ ಅವರು ಬಂದಿರ್ತಾರೆ, ಪರೀಕ್ಷಾ ಟೀಮ್ ಅವರು ಬಂದಿರ್ತಾರೆ. ಅದನ್ನು ಪ್ರತಿಯೊಬ್ಬರು ನಮ್ಮ ಕೊಣ್ಣೂರು ಸುತ್ತಮುತ್ತಲಿನ ಗ್ರಾಮಸ್ಥರು, ಅಕ್ಕೋಡು ತಾಲೂಕಿನ ಎಲ್ಲ ಗ್ರಾಮಸ್ಥರು ಇದರಲ್ಲಿ ಭಾಗಿಯಾಗಬೇಕು. ಅದು ಆರೋಗ್ಯ ಶಿಬಿರದ ಸೇವೆಯನ್ನ ಪಡ್ಕೊಳ್ಬೇಕು, ಫಲಾನುಭವಿಗಳಾಗಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಮಗೇನು ಅವತ್ತು ನಮಗೀಗೇನಾಗಿದೆ ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ಮರಣ ಹೊಂದಿದ್ದಾಗ ಒಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ, ವ್ಯಾಯಾಮ ಮಾಡೋ ತಪ್ಪು ಅನ್ನೋ ಥರ ಎಲ್ಲ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಬೆಳಚಲಕ್ಕೆ ಇಷ್ಟಪಡ್ತೀನಿ. ವ್ಯಾಯಾಮ ಮನುಷ್ಯನಿಗೆ ತುಂಬ ಅವಶ್ಯಕತೆ, ಅತ್ಯವಶ್ಯಕವಾದ ಒಂದು ವಿಧಾನ ಅದು. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಒಳ್ಳೆ ಫುಡ್ಡು ಮತ್ತು ವ್ಯಾಯಾಮ ಬೇಕೇ ಬೇಕು. ಹಾಗಾಗಿ ಅದ್ರ ಬಗ್ಗೆ ಯಾರು ತಪ್ಪು ಕಲ್ಪನೆಗಳು ಬೇಡ. ಅದನ್ನು ವ್ಯಾಯಾಮ ಎಷ್ಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಮಾಡಲೇಬೇಕು ಅದನ್ನು. ಅವರವರು ಮುಂಚೆ ಹಳೆಯ ಕಾಲದಲ್ಲಿ ಜೀವನ ಶೈಲಿ ಹೇಗಿರ್ತಿತ್ತು ಅಂದರೆ, ಪ್ರತಿಯೊಬ್ಬರು ಅವರ ಕೆಲಸ ಅವರು ಮಾಡಿಕೊಡು, ಸ್ಕೂಲ್ಗೆ ಹೋಗ್ತಿದ್ರು, ಆಫೀಸ್ಗೆ ಹೋಗ್ತಿದ್ರು, ಜಮೀನ್ ಹತ್ರ ಹೋಗ್ತಿದ್ರು, ನೆಡ್ಕೊಂಡು ಹೋಗೋರು. ಈ ಪ್ರತಿಯೊಬ್ಬರು ಸ್ಕೂಲು ಆಫೀಸ್ ಜಮೀನು ಎಲ್ಲಿಗೆ ಹೋಗಲಿ ಬೈಕ್ ತಗೊಂಡು ಹೋಗ್ತಾರೆ. ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಬೈಕ್ ತೆಗೀತಾರೆ. ತಪ್ಪು. ಪ್ರತಿಯೊಬ್ಬರು ನಡೆಯೋ ಅಭ್ಯಾಸ ಮತ್ತೆ ಬೆಳೆಸ್ಕೊಳ್ಬೇಕು. ಮತ್ತು ಪ್ರತಿಯೊಬ್ಬರು ಅವ್ರ ಮನೆ ಕೆಲಸ ಅವರಲ್ಲಿ ಮಾಡ್ಕೊಳ್ಳೋಕೆ ಇಷ್ಟಪಡೋದಾಗ, ಈಗೆಲ್ಲರೂ ಡೊಮೆಸ್ಟಿಕ್ ಕೆಲಸ ಇಟ್ಕೊಳ್ತಾರೆ. ಹೆಂಗಸರೇ ಆಗಲಿ, ಅಡುಗೆನೂ ಮಾಡೋದಾಗಲಿ, ಅಂಗಡಿಗೆ ಹೋಗಿ ಬರೋದಾಗಲಿ, ಮಾರ್ಕೆಟ್ಗೆ ಹೋಗಿ ಬರೋದಾಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ, ಮಕ್ಕಳ ಸ್ಕೂಲ್ ಬಿಟ್ಟು ಬರೋಕ್ಕೆ ಕರ್ಕೊಂಬರೋಕ್ಕೆ ಎಲ್ಲ ನಡ್ಕೊಂಡು ಹೋಗೋರುವಾಗ, ಸೊ ಅದನ್ನು ಏನೇನು ಅವ್ರದ್ದು ಎಕ್ಸಸೈಸ್ ಆಗೋಗಿರೋದು, ಜೀವನ ಶೈಲಿಯಲ್ಲಿ ಎಕ್ಸಸೈಸ್ ಇತ್ತು. ಈಗ ಜೀವನ ಶೈಲಿ ಬದಲಾಯಿಸ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರೂ ಎಕ್ಸಸೈಸ್ ಗೊತ್ತು ಕೊಡಲೇಬೇಕು. ಅದನ್ನು ವ್ಯಾಯಾಮ ಮಾಡೋದು ಕಮ್ಮಿ ಮಾಡಬೇಡಿ, ಇಲ್ಲಾಂದರೆ ಜೀವನಶೈಲಿ ಬದಲಿ ಮಾಡ್ಕೊಳ್ಳಿ. ಸ್ಕೂಲಿಗೆ ನಡೆಸ್ಕೊಂಡು ಕಳಿಸಿ ಮಕ್ಕಳನ್ನು, ನೀವು ನಡ್ಕೊಂಡು ಹೋಗಿ ಆಫೀಸಿಗೆ, ಅದೊಂದು ಹ್ಯಾಬಿಟ್ ಬೆಳೆಸ್ಕೊಳ್ಳಿ ಅಂತ ನೀನು ಈ ಮೂಲಕ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಮುಂಚೆನೇ ಹೇಳಿದಂಗೆ ಕ್ಯಾಂಪು 14ನೇ ತಾರೀಕು ಒಂದು ಸೇವಾ ಮನೋಭಾವದಿಂದ ರೋಟರಿ ಲೈನ್ಸ್ ಮತ್ತು ಎಲ್ಲ ಸಂಘ ಸಂಸ್ಥೆ ಸೇರ್ತಿದ್ದಾರೆ. ಎಲ್ಲರೂ ಬಂದು ಉಪಯೋಗ ಪಡ್ಕೊಳ್ಳಿ. ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ನಿಮ್ಮದು ಏನೇನೋ ಅವತ್ತು ಡಾಕ್ಟರ್ಸ್ ನುರಿತ ತಜ್ಞರು ಹಾಸನದಿಂದ ಬರ್ತಾರೆ, ಪ್ರತಿಯೊಂದು ಇಲಾಖೆಯ ಇವನು ಕಾರ್ಡಿಯಾಲಜಿಸ್ಟ್ಗಳಿದ್ದಾರೆ. ಈಗ ನಮ್ಗೆ ಹೈಯೆಸ್ಟ್ ಡೌಟ್ಸ್ ಬರ್ತಿರೋದು ಹೃದ್ರೋಗ ತಜ್ಞರಿಗೆ, ಕಾರ್ಡಿಯಾಲಜಿಸ್ಟ್ಗಳಿಗೆ ತುಂಬ ಪೇಷಂಟ್ಸ್ ಬಂದಿರ್ತಾರೆ, ತುಂಬ ಡೌಟ್ಸ್ ಇರುತ್ತೆ. ಅದು ಮುಕ್ತವಾಗಿ ಕೇಳ್ಕೊಳ್ಳಿ. ಅರ್ಧ ಗಂಟೆ ಡಾಕ್ಟರ್ಸು ಇಂಟ್ರಾಕ್ಷನ್ ಮಾಡ್ತೀವಿ ಜನರ ಜೊತೆ, ಮಕ್ಕಳು ಡಾಕ್ಟರ್ ಆಗಲಿ, ಚಿಲ್ಡ್ರನ್ಸ್ ಇರೋದ್ರಿಂದ. ಅದು ವರ್ಲ್ಡ್ ಡಯಾಬಿಟೀಸ್ ಡೇನೂ ಇರ್ತದೆ. ಡಯಾಬಿಟೀಸ್ ಏನಿದೆ, ಸಕ್ಕರೆ ಕಾಯಿಲೆ ಏನಿದೆ, ಆ ದಿನವೂ ಅವತ್ತೇ ಇರುತ್ತೆ. ಆ ಸ್ಪೆಷಲಿಸ್ಟು ಬಂದಿರ್ತಾರೆ, ಹಾರ್ಟ್ ಸ್ಪೆಷಲಿಸ್ಟು ಬಂದಿರ್ತಾರೆ. ಅವ್ರ ಗಂಟೆ ಅರ್ಧ ಗಂಟೆ ಇರುತ್ತೆ, ಮುಕ್ತವಾಗಿ ಚರ್ಚೆ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ಪರಿಹಾರ ಮಾಡಿಕೊಳ್ಳಿ. ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಂದ ಪಾಲ್ಗೊಳ್ಳಿ ಅಂತ ನಿಮ್ಮ ಮುಖ ಕೇಳಲು ಇಷ್ಟಪಡ್ತೀನಿ. ಮತ್ತು ನಾನು ನೀವು ಕರೆಸಿ ನಮ್ಮ ಪತ್ರಕರ್ತರ ಮಿತ್ರರು